ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಈ ದಿನ ಸ್ವಲ್ಪ ಮಾತನಾಡದೇ ಇದ್ದರೇನೆ ಉತ್ತಮ, ಇಲ್ಲದಿದ್ದರೆ ಸಾಮಾಜಿಕ ಮಟ್ಟದಲ್ಲಿ ಖ್ಯಾತಿಯ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆಗಳಿವೆ. ಇನ್ನು ವೈಯಕ್ತಿಕ ಜೀವನ ಸಂತೋಷದಿಂದ ಇರುತ್ತೆ. ಸಹೋದರ ಸಹೋದರಿಯರ ಸಹಕಾರದಿಂದ ಸಾಕಷ್ಟು ಕೆಲಸಗಳು ಜರುಗುತ್ತವೆ. ನಲ್ವರಿಗೆ ಸಹಾಯ ಮಾಡುವ ಗುಣ ಹೊಂದಿರುವ ಈ ರಾಶಿಯವರು ಧನಾತ್ಮಕ ಚಿಂತನೆಯಿಂದ ಕೂಡಿರುವಂತಾಗುತ್ತದೆ. ಹಾಗೆ ಈ ರಾಶಿಯವರಿಗೆ ಸಾಕಷ್ಟು ಉತ್ತಮ ಫಲಿತಾಂಶವನ್ನು ಹೊಂದುವಂತಹ ದಿನವಾಗಿದೆ. ಇನ್ನು ಇಂದು ವೃಷಭ ರಾಶಿಯವರಿಗೆ ಪೂರ್ವಜರು ಮಾಡಿದ ಕೆಲವು ಕೆಲಸಗಳು ನೆನಪಿಸಿಕೊಳ್ಳುವಂತಹ ದಿನವಾಗಿರುತ್ತದೆ. ಅದರಿಂದ ಸ್ವಲ್ಪ ಭಾವುಕರು ಕೂಡ ಆಗುತ್ತಾರೆ. ಕುಟುಂಬ ಸದಸ್ಯರಿಗೆ ಆರ್ಥಿಕವಾಗಿ ಸಹಾಯ ಮಾಡಲು ಮುಂದೆ ಬರುವ ಸೂಚನೆಗಳಿವೆ. ಕಷ್ಟಗಳನ್ನು ಪೂರೈಸಲು ಪ್ರಯತ್ನಿಸಿ. ಉದ್ಯೋಗಿಗಳು ಇಂದು ಕಚೇರಿಯಲ್ಲಿ ಹೊಸ ಶಕ್ತಿಯಿಂದ ಕೆಲಸ ಮಾಡ್ತಾರೆ. ಇನ್ನು ಸಾಮಾನ್ಯವಾಗಿ ಇಂದು 86% ಅದೃಷ್ಟವನ್ನು ಪಡೆದುಕೊಳ್ಳುವಂತಹ ದಿನ. ಬಿಳಿಯ ವಸ್ತುಗಳನ್ನು ಸಾಧ್ಯವಾದರೆ ದಾನ ಮಾಡಿರಿ, ಉತ್ತಮ ಫಲಿತಾಂಶ ಇರುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳನ್ನು ಪಡೆದುಕೊಳ್ಳುವಂತಹ ದಿನ. ಈಗಾಗಲೇ ಕೆಟ್ಟ ಅಭಿಪ್ರಾಯವನ್ನು ಯಾರಾದರೂ ನಿಮ್ಮ ಬಗ್ಗೆ ಹೊಂದಿದ್ರೆ ಅವರು ಧನಾತ್ಮಕವಾಗಿ ಯೋಚನೆ ಮಾಡ್ತಾರೆ. ಚಿಕ್ಕವರಿರಲಿ ದೊಡ್ಡವರಿರಲಿ ಎಲ್ಲರನ್ನು ಸಮಾನವಾಗಿ ಕಾಣುವಂತಹ ದಿನ. ಇನ್ನು ನಿಮ್ಮ ಸಂಗಾತಿಯ ಮೂಲಕ ನೀವು ಲಾಭವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿವೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಆರ್ಥಿಕ ಸಬಲವಾಗುತ್ತೀರಿ. ಅದೃಷ್ಟವೆಂದು ಬಹಳಷ್ಟು ಒಳ್ಳೆಯ ಸತ್ಫಲಿತಗಳನ್ನು ನೀಡುತ್ತದೆ. ಕಟಕರಾಶಿ. ಕಟಕರಾಶಿಯ ಜನರು ಈ ದಿನ ಹಣವನ್ನು ಉಳಿಸಲು ಉತ್ತಮ ದಿನವಾಗಿದೆ. ವ್ಯಾಪಾರಿಗಳಿಗೆ ವಿದೇಶಿ ಸಂಪನ್ಮೂಲಗಳಿಂದ ಲಾಭ ಪಡೆಯುವ ಅವಕಾಶ ಇದೆ. ಆಧ್ಯಾತ್ಮಿಕ ಶಿಕ್ಷಕರಿಂದ ಕಲಿತ ಕೆಲವು ವಿಷಯಗಳು ನಿಮ್ಮ ವ್ಯಕ್ತಿಯ ಹಿಂದಿನ ಜೀವನದಲ್ಲಿ ಉಪಯುಕ್ತವಾಗಬಹುದು. ಇಂದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುವಂತಹ ದಿನ. ಕೆಲಸದ ನಿಮಿತ್ತ ಮನೆಯಿಂದ ದೂರ ಹೋಗುವ ಸಾಧ್ಯತೆಗಳಿವೆ. ಸಿಂಹರಾಶಿಯವರಿಗೆ ಆಯಾ ಕ್ಷೇತ್ರಗಳಲ್ಲಿ ಉತ್ತಮ ನಾಯಕ ಮತ್ತು ಕಾರ್ಯನಿರತಿಗಾಗಿ ಗುರುತಿಸಲ್ಪಡುತ್ತಾರೆ. ಎಲ್ಲವನ್ನ ಚೆನ್ನಾಗಿ ನಿಭಾಯಿಸುತ್ತೀರಾ. ಲಾಭಕ್ಕಾಗಿ ಹೂಡಿಕೆ ಮಾಡಲು ಯೋಚನೆ ನಡೆಸಿದರೆ ಒಳ್ಳೆ ದಿನಗಳಿವೆ. ಕುಟುಂಬ ಜೀವನದಲ್ಲಿ ನಿರೀಕ್ಷಿತ ಫಲಿತಾಂಶಗಳು ಕಾಣಬಹುದು. ಸಹೋದರ ಮತ್ತು ಸಹೋದರಿಯರ ಬೆಂಬಲದಿಂದ ಸ್ಥಗಿತಗೊಂಡ ಕೆಲಸಗಳು ಪೂರ್ಣವಾಗುತ್ತವೆ. ಕನ್ಯಾರಾಶಿ. ಕನ್ಯಾರಾಶಿಯವರ ಆಲೋಚನೆಗಳು ಸಕಾರಾತ್ಮಕವಾಗಿರುತ್ತವೆ. ಆದ್ದರಿಂದ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ. ಕಚೇರಿಯಲ್ಲಿ ನಿಮ್ಮ ಕೆಲಸದಿಂದ ಕೆಲವು ಜನರ ಹೃದಯವನ್ನು ಗೆಲ್ಲುವಂತಹ ಸಾಧ್ಯತೆ ಇವೆ. ಹಾಗೆಯೇ ಅನಗತ್ಯ ಚಿಂತೆಗಳಿಂದ ಹೊರಬರಲು ಸಾಕಷ್ಟು ಅವಕಾಶ ಇದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ತುಲಾರಾಶಿ. ಆಧ್ಯಾತ್ಮಿಕವಾಗಿ ಬೆಳೆಯುವಂತಹ ದಿನ ಈ ದಿನ. ಸುದಿನ ತುಲಾರಾಶಿಯವರಿಗೆ ಅದೃಷ್ಟ ಇದೆ. ಮಧ್ಯದಲ್ಲಿ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ತಂದೆಯ ಆರೋಗ್ಯ ಸರಿ ಇಲ್ಲದಿದ್ರೆ ಆ ವಿಷಯ ಸ್ವಲ್ಪ ಗಮನಿಸಿಕೊಳ್ಳಿ. ಗೃಹೋಪಯೋಗಿ ಉಪಕರಣಗಳಿಗೆ ಹಣ ಖರ್ಚಾಗುವ ಸಾಧ್ಯತೆಗಳಿವೆ. ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಕಾಣುತ್ತೀರಿ. ವೃಶ್ಚಿಕ ರಾಶಿ. ಆರೋಗ್ಯದ ಕಡೆ ಗಮನ ಹರಿಸಿ, ಇಲ್ಲದಿದ್ದರೆ ತೊಂದರೆ ಆಗುವ ಸಾಧ್ಯತೆಗಳಿವೆ. ಕಾಯಿಲೆಯಿಂದ ಬಳಲುತ್ತಾ ಇದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆಯನ್ನ ಮಾಡಿಸಿಕೊಳ್ಳಿ. ವ್ಯಕ್ತಿಯ ಹಿಂದಿನ ಜೀವನದಲ್ಲಿ ನೀವು ಮಾಡಿದ ಪ್ರತಿಯೊಂದು ಕ್ರಿಯೆಯನ್ನ ಸಹ ನೋಡಿಕೊಂಡು ಮುನ್ನಡೆಯಬೇಕಾಗುತ್ತೆ. ನಲ್ವರ ನಡುವೆ ಮಾತುಕತೆಗೆ ಕುಳಿತಾಗ ಎಚ್ಚರವಾಗಿ ಮಾತಾಡಿ. ಹಣಕಾಸಿನ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತದೆ. ಧನುರಾಶಿ. ತಮ್ಮ ಮದುವೆಯಲ್ಲಿ ಒಂದು ಹೆಜ್ಜೆ ಮುಂದಿಟ್ಟರೆ ಉತ್ತಮ ಈ ದಿನ. ನೆಚ್ಚಿನವರು ಮದುವೆ ಆಗಲು ನಿಮ್ಮ ಪೋಷಕರು ಮನವೊಲಿಸಲು ಪ್ರಯತ್ನ ಮಾಡಬಹುದು. ಮತ್ತೊಂದು ಕಡೆ ವಿವಾಹಿತರಿಗೆ ಇಂದು ಈ ರಾಶಿಯವರಿಗೆ ಕೆಲವರು ಸಾಮಾಜಿಕ ಜಾಲತಾಣಗಳ ಮೂಲಕ ತಮ್ಮ ಕಲೆಯನ್ನು ಜಗತ್ತಿಗೆ ತೋರಿಸುವಂತಹ ದಿನವಾಗಿರುತ್ತದೆ. ಇನ್ನು ಸಾಕಷ್ಟು ವ್ಯಾಪಾರ ರೀತಿಯ ಲಾಭವನ್ನು ಗಳಿಸುವಂತಹ ದಿನ. ಆರೋಗ್ಯ ಚೆನ್ನಾಗಿರುತ್ತೆ. ಮಕರ ರಾಶಿ. ಮಕರ ರಾಶಿಯವರು 6ನೇ ಮನೆಯಲ್ಲಿ ಚಂದ್ರನನ್ನು ಹೊಂದಿರೋದ್ರಿಂದ ವಿರೋಧಿಗಳಿಂದ ಸ್ವಲ್ಪ ಜಾಗರೂಕರಾಗಿರಿ. ಆಲೋಚನೆಗಳನ್ನು ಜನರೊಂದಿಗೆ ಹಂಚಿಕೊಳ್ಳುವಾಗ ಎರಡು ಬಾರಿ ಆಲೋಚನೆ ಮಾಡಿ. ಇನ್ನು ಇಂದು ತಾಯಿಯ ಕಡೆಯಿಂದ ಸಾಕಷ್ಟು ಲಾಭ ಪಡೆಯುವಂತಹ ದಿನವಾಗಿದೆ. ಮುಖ್ಯವಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಯೋಗ ಮತ್ತು ಧ್ಯಾನದಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಕುಂಭರಾಶಿ. ಯಾವುದೇ ಸಮಸ್ಯೆಗಳನ್ನು ಹೊಂದಿದ್ರೆ ಅವುಗಳನ್ನು ನಿವಾರಿಸುವ ಸುಳಿವುಗಳಿವೆ. ಗೆಳೆಯ ಮತ್ತು ಗೆಳತಿಯ ಬಗ್ಗೆ ಕುಟುಂಬ ಸದಸ್ಯರಿಗೆ ತಿಳಿಸುತ್ತೀರಿ. ಸಾಮಾಜಿಕ ಮಟ್ಟದಲ್ಲಿ ನಿಮ್ಮ ಹೆಸರು ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಮೇಲೆ ಪ್ರಭಾವ ಬೀರುವ ಅವಕಾಶಗಳಿವೆ. ವಿದ್ಯಾರ್ಥಿಗಳಿಗೆ ಗುಂಪು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಕಾರ್ಯಕ್ಷಮತೆ ತೋರಿಸುವಂತಹ ದಿನ. ಹಾಗೆ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳುವಂತಹ ದಿನ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಕ್ತಿಯ ಹಿಂದಿನ ಜೀವನದಲ್ಲಿ ಬದಲಾವಣೆಗಳನ್ನು ನೋಡುವಂತಹ ದಿನವಾಗಿದೆ. ಹಿಂದೆ ನಿಮ್ಮ ತಾಯಿಯೊಂದಿಗೆ ಯಾವುದೇ ಘರ್ಷಣೆ ಹೊಂದಿದ್ರೆ ಅದು ಅವುಗಳನ್ನು ನಿವಾರಿಸುತ್ತದೆ. ನವ ವಿವಾಹಿತರು ಜೀವನದಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುತ್ತಾರೆ. ಮೀನರಾಶಿಯವರು ವಾಹನಗಳನ್ನು ಓಡಿಸುವಾಗ ಸ್ವಲ್ಪ ಜಾಗೃತೆ ವಹಿಸಬೇಕು. ಆಸ್ತಿ ಖರೀದಿಸಲು ಯೋಚನೆ ಮಾಡ್ತಾ ಇದ್ರೆ ಇದು ಪೋಷಕರ ಒಪ್ಪಿಗೆಯನ್ನು ಪಡೆಯುವಂತಹ ದಿನವಾಗಿದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.